Hi friends, welcome back to my channel. Ivattina video dalli Kerala set sire use maadi ondu simple agiruva makkaligiruva frock ina cutting mattu stitching toris kodta idini. 5 varshadinda 6 varsha tanaka iruva maguvike aguvanta alateyalli naniga toris kodta irodu. Frock stitch maadlike 1.5 meter agashtu olle batte beku matte 1 meter agashtu lining batte beku. First, we will take this button and this button. We will take this button and this button. We will take this button ಈಗ ಈ ತರ ಎರಡಾಗಿ ಇಟ್ಟಿದ್ದೀನಿ ನಂತರ ಒಂದಸಲ ನಮಗೆ ಮಡಚಿ ಇಡುವ ಹಾಗೆ ಟೋಟಲ್ 4 ಆಗಿ ಮಡಚಿ ಇಡಬೇಕು ಇಲ್ಲಿ ಇಲ್ಲಿ ಸೈಡ್ ಅಲ್ಲಿ ದೊಡ್ಡ ಒಂದು ಬಾರ್ಡರ್ ಇದೆ ನೋಡಿ ಅದು ನಾನು ಫ್ರಾಕ್ ಇನ ಸೆಂಟರ್ ಗೆ ಇಡ್ತಾ ಇದೀನಿ ಇಲ್ಲಿ ಬಟ್ಟೆ ಸ್ವಲ್ಪ ಜಾಸ್ತಿ ಸಿಗೋ ರೀತಿಯಲ್ಲಿ ಈ ತರ 4 ಆಗಿ ಮಡಚಿ ಇಡ್ತಾ ಇದೀನಿ ಈ ತರ 4 ಆಗಿ ಮಡಚಿ ಇಟ್ಟ ನಂತರ ನಮಗೆ ಫ್ರಾಕ್ ಇನ ಲೆಂಗ್ತ್ ಎಷ್ಟು ಬೇಕೋ ಅದರನ್ನ ಮಾರ್ಕ್ ಮಾಡ್ಕೊಳ್ಳುವ ಕೆಳಗಿನ ಸೈಡ್ ಬಾರ್ಡರ್ ಇಡ್ತಾ ಇದೀನಿ Total naniga, 25 inch length to mark martaidini, width 14 inch bataide, inno namige, idrano, elinda, straight agi, mark markul beku, inno namige, neck width length ala mark markulva, naniga, neck length to moorvare inch mark martaidini, friend neck back neck same tegitaidini. Back neck bekidren me kadime tekol bodu, ukata sibena ritter saku, erad inch neck with the mark madinandra, neck round agi, mark martaidini. Inu namge shawl to mark markolva, more inch nanili shawl to mark martaidini, adanantra namge armor mark markol beku, nalquare inch armor mark markoli, ilinda melega und inch mark markondo, round agi, armor mark markoli. ಇನ್ನು ಚೆಸ್ಟ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳುವ ನನಗೆ 6.5 ಇಂಚ್ ಚೆಸ್ಟ್ ವಿಡ್ತ್ ಮಾರ್ಕ್ ಮಾಡ್ತಾ ಇದೀನಿ ಪ್ಲಸ್ 1.5 ಇಂಚ್ ಒಳಗೆಂಶ ತೆಗಿತಾ ಇದೀನಿ ನಿಮಗೆ ಒಳಗೆಂಶ ಬೇಕಾಗಿರುವ ಹಾಗೆ ತೆಕ್ಕೊಳ್ಳಬಹುದು 4.5 ಇಂಚ್ ಶೇಪ್ ಲೆಂಗ್ತ್ ಮತ್ತೆ ಅಲ್ಲಣ ವಿಡ್ತ್ ನಮಗೆ 6 ಇಂಚ್ ಮಾರ್ಕ್ ಮಾಡ್ಕೊಳ್ಳುವ ಪ್ಲಸ್ 1.5 ಇಂಚ್ ಒಳಗೆಂಶ ಕೂಡ ಮಾರ್ಕ್ ಮಾಡ್ಕೊಳ್ಳಬೇಕು ನಂತರ ಮೇಲಿಂದ ಕೆಳಗೆ ನನಗೆ ಹಿಪ್ ಲೆಂಗ್ತ್ 13.5 ಇಂಚ್ ಮಾರ್ಕ್ ಮಾಡ್ತಾ ಇದೀನಿ ಅಲ್ಲಣ ವಿಡ್ತ್ ನನಗೆ 7.5 ಇಂಚ್ ಪ್ಲಸ್ 1 ಇಂಚ್ ಒಳಗೆಂಶ ಮಾರ್ಕ್ ಮಾಡ್ತಾ ಇದೀನಿ ನಂತರ ನಾನೀಗ ತೋರಿಸ್ಕೊಡ ರೀತಿಯಲ್ಲಿ ಮಾರ್ಕ್ ಮಾಡ್ಕೊಳ್ಳಬೇಕು ಕೆಳಗಿನ ಸೈಡ್ ನಾನು ಈಗ ಒಳಗೆಂಶ ಲಾಡ್ ಮಾಡಿ 14 ಇಂಚ್ ಲೆಂಗ್ತ್ ಈ ತರ ಮಾರ್ಕ್ ಮಾಡ್ತಾ ಇದೀನಿ ನಿಮಗೆ ಇಷ್ಟ ಏನು ಬೇಡದಿದ್ರೆ ಸ್ವಲ್ಪ ಕಡಿಮೆ ತೆಗಿಬಹುದು ಈ ಸೈಡ್ ಈ ತರ ಬೇಕು ಮಾರ್ಕ್ ಮಾಡ್ಲಿಕ್ಕೆ ನಮಗೆ ಇಲ್ಲಿ ಕೆಳಗಿನ ಸೈಡ್ ಸೈಡ್ ಅಲ್ಲಿ ಏನು ಕಟ್ ಮಾಡಿ ಸ್ಟಿಚ್ ಮಾಡ್ಲಿಕ್ಕೆ ಇಲ್ಲ ಈ ತರನೇ ಕಟ್ ಮಾಡಿ ಸ್ಟಿಚ್ ಮಾಡೋದು ಸ್ವಲ್ಪ ವೆರೈಟಿ ಆಗಿರುವ ಫ್ರಾಕ್ ನೀವು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿದ್ರೆ ನಿಮಗೆ ಕರೆಕ್ಟ್ ಆಗಿ ಈ ತರದ ಫ್ರಾಕ್ ಸ್ಟಿಚ್ ಮಾಡಬಹುದು ಯಾವ ಕ್ಲಾತ್ ಅಲ್ಲಿ ಬೇಕಿದ್ರು ಸ್ಟಿಚ್ ಮಾಡಬಹುದು ಕಾಣಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಕಟ್ ಮಾಡಿ ಆದ ಮೇಲೆ ನಮಗೆ ಇದರ ಸೈಡ್ ಸೈಡ್ ಇಂದ ಮೇಲೆ ಸೈಡ್ ಇಂದ ಈ ತರ ಗೋಲ್ಡ್ ಬಾರ್ಡರ್ ಬರುವ ಅಲ್ಲಿಂದ ಸ್ಲೀವ್ಸ್ ಗೆ ಬೇಕಾಗಿರೋದು ಕಟ್ ಮಾಡ್ಕೊಳ್ಳುವ ಫಸ್ಟ್ ಗೆ ನಾವು ಈಗ ಕಟ್ ಮಾಡಿರುವ ಆರ್ಮೋಲ್ ರೌಂಡ್ ಎಷ್ಟು ಇದೆ ಅಂತ ನೋಡಬೇಕು ಒಳಗೆಂಶ ಕೂಡ ಆಡ್ ಮಾಡಿ ನೋಡೋಗ 6.5 ಇಂಚ್ ಇದೆ ಇನ್ನು ನಾನು ಬಟ್ಟೆ ಒಂದು ಸೈಡ್ ಇಂದ ಈ ತರ 4 ಆಗಿ ಮಡಚಿ ಇಡ್ತಾ ಇದೀನಿ ಈ ತರ ಮಡಚಿ ಇಟ್ಟ ನಂತರ ಸ್ಲೀವ್ನ ಲೆಂಗ್ತ್ ಫಸ್ಟ್ ಗೆ ಮಾರ್ಕ್ ಮಾಡ್ಕೊಳ್ಳುವ 4 ಇಂಚ್ ಲೆಂಗ್ತ್ ತೆಗಿತಾ ಇದೀನಿ ನಂತರ ನಮಗೆ ಬಿಡ್ತು 6.5 ಇಂಚ್ ನಾವೀಗ ನೋಡಿಯಾಗ ಸಿಕ್ಕಿದಲ್ಲ 6.5 ಇಂಚ್ ಮಾರ್ಕ್ ಮಾಡ್ಕೊಂಡು 2.5 ಇಂಚ್ ಅಲ್ಲಿಂದ ಕೆಳಗಿಗೆ ಮಾರ್ಕ್ ಮಾಡ್ಕೊಳ್ಬೇಕು ನಂತರ ಸ್ಲೀವಿನ ಲೂಸ್ ಕೆಳಗಿನ ಸೈಡ್ ನಮಗೆ ಎಷ್ಟು ಬೇಕು ಅದರನ್ನು ಮಾರ್ಕ್ ಮಾಡ್ಕೊಳ್ಳುವ ನಾನು ಸ್ವಲ್ಪ ಲೂಸ್ ಆಗಿ ಮಾರ್ಕ್ ಮಾಡ್ತಾ ಇದೀನಿ 4.5 ಇಂಚ್ ಪ್ಲಸ್ 1 ಇಂಚ್ ಒಳಗೆಂಶ ಕೂಡ ಆಡ್ ಮಾಡಿಕೊಂಡು ಈ ತರ ಕಟ್ ಮಾಡ್ಕೊಳ್ಬೇಕು ಇನ್ನು ನಮಗೆ ಇದರ ಸೆಂಟರ್ ಅಲ್ಲಿ ಬರುವ ಈ ಒಂದು ಗೋಲ್ಡ್ ಬಾರ್ಡರ್ ಇದೆ ನೋಡಿ ಚೆನ್ನಾಗಿರೋ ಬಾರ್ಡರ್ ಇದು ಅದರನ್ನು ನಾನು ಕಟ್ ಮಾಡ್ತಾ ಇದೀನಿ ಫ್ರಾಕ್ ಇನ ಫ್ರಂಟ್ ಸೈಡ್ ಗೆ ಇಡ್ಲಿಕ್ಕೆ ಬೇಕಾಗಿದು ಈ ತರ ಹೊಲಿಗೆಂಶ ಕೊಟ್ಟು ಬೇಕು ಕಟ್ ಮಾಡ್ಲಿಕ್ಕೆ ಸೈಡ್ ಅಲ್ಲಿ ಒಂದು 3/4 ಇಂಚ್ ಆಗೋಷ್ಟು ಹೊಲಿಗೆಂಶ ಕೊಟ್ಟು ಈ ತರ ಕಟ್ ಮಾಡ್ಕೊಳ್ಳಿ ಇನ್ನು ನಮಗೆ ಇದಕ್ಕೆ ಬೇಕಾಗಿರೋ ಲೈನಿಂಗ್ ಕಟ್ ಮಾಡ್ಕೊಳ್ಳುವ ಎರಡು ಪೀಸ್ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೀನಿ ನಂತರ ನಾನು ಈ ಪೀಸ್ ಅನ್ನು ಈ ತರ 4 ಆಗಿ ಮಡಚಿ ಇಡ್ತಾ ಇದೀನಿ ಈ ತರ 4 ಆಗಿ ಮಡಚಿ ಇಟ್ಟ ನಂತರ ನಮಗೆ ಲೆಂಗ್ತ್ ಮಾರ್ಕ್ ಮಾಡ್ಕೊಳ್ಳುವ ನಾವು ಒಳ್ಳೆ ಬಟ್ಟೆ ಎಷ್ಟು ಲೆಂಗ್ತ್ ತಗೊಂಡಿದ್ವೋ ಅದರಿಂದ 1 ಅಥವಾ 2 ಇಂಚ್ ಕಡಿಮೆ ಮಾಡಿ ತಕೊಂಡ್ರೆ ಸಾಕು ನನಗೆ 1 ಇಂಚ್ ಕಡಿಮೆ ಮಾಡಿ ತಕೊಂಡಿದ್ದೀನಿ ನಂತರ ನಾವೀಗ ಕಟ್ ಮಾಡಿರೋದು ಈ ತರ ಇಟ್ಟ ನಂತರ ಸೇಮ್ ಅಳತೆಯಲ್ಲೇ ಲೈನಿಂಗ್ ಪೀಸ್ ಕೂಡ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ನಾನು ಈ ತರ ಕಟ್ ಮಾಡಿದೀನಿ ಲೈನಿಂಗಿನ ಕೆಳಗಿನ ಸೈಡ್ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಬೇಕು ಈಗ ಈ ಫ್ರಾಕ್ ಗೆ ಬೇಕಾಗಿರೋ ಕಟ್ಟಿಂಗ್ ಇಷ್ಟೇ ಫ್ರೆಂಡ್ಸ್ ಇನ್ನು ನಮಗೆ ಇದರ ಸ್ಟಿಚಿಂಗ್ ಹೇಗೆ ಅಂತ ನೋಡುವ
ಫಸ್ಟ್ ಗೆ ನಮಗೆ ಫ್ರಂಟ್ ಪೀಸ್ ಅನ್ನು ಸ್ಟಿಚ್ ಮಾಡ್ಕೊಳ್ಳುವ. ನಾವು ಫ್ರಂಟ್ ಪೀಸ್ ಗೆ ಇಡಲಿಕ್ಕೆ ಬೇಕಾಗಿ, ಸೆಂಟ್ರಲ್ ಇಡಲಿಕ್ಕೆ ಬೇಕಾಗಿ ಒಂದು ಗೋಲ್ಡ್ ಬಾರ್ಡರ್ ಕಟ್ ಮಾಡಿದೀವಲ್ಲ, ಅದರನ್ನು ಈ ತರ ಬಿಳಿ ಬಟ್ಟೆ ಇರೋದು ಈ ತರ ಒಳ ಸೈಡ್ ಗೆ ಮಡಚಿ ಈ ತರ ಸೆಂಟ್ರಲ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಈ ತರ ನೋಡಿ, ನೆಕ್ಕಿನ ಇಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬರೋ ರೀತಿಯಲ್ಲಿ ಈ ಥರ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಮತ್ತು ನಿಮಗೆ ವೈಟ್ ಸೀರೆಯಲ್ಲಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತಿದ್ದರೆ, ಬೇರೆ ಯಾವುದಾದ್ರೂ ಗೋಲ್ಡ್ ಬಾರ್ಡ್ರ್ ಬರೋ ಸೀರೆಯಲ್ಲಿ ಎಲ್ಲ ಈ ಥರದ ಫ್ರಾಕ್ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ಕೆಳಗಿನ ಸೈಡ್ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು ಗೋಲ್ಡನ್ ಬಾರ್ಡ್ರ್ ಎಕ್ಸ್ಟ್ರಾ ಇರೋದು ಕಟ್ ಮಾಡಿದ ನಂತರ ಎಕ್ಸ್ಟ್ರಾ ಇರೋ ಅರ್ಧ ಇಂಚ್ ನಾನು ಒಳ ಸೈಡಿಗೆ ಈ ಥರ ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಕರೆಕ್ಟಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ. ಇಲ್ಲಿ ಪರ್ಫೆಕ್ಟಾಗಿ ಈ ಥರ ಸ್ಟಿಚ್ ಮಾಡಿ ಲಾಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಈ ಥರ ತಿರುಗಿಸಿ ಇಟ್ಟು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಆಚೆ ಸೈಡಲ್ಲಿ ಬಿಳಿ ಬಟ್ಟೆ ಇರೋದು ಈ ಥರ ಒಳ ಸೈಡಿಗೆ ಮಡಚಿದ ನಂತರ ಪೂರ್ತಿ ಸ್ಟಿಚ್ ಮಾಡ್ಕೊಳ್ಳಿ ಕೊನೆ ತನಕ. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ನಮಗಿಲ್ಲಿ ಮೇಲೆ ಸೈಡಲ್ಲಿ ಎಕ್ಸ್ಟ್ರಾ ಇರೋದು ಈ ಥರ ಕಟ್ ಮಾಡ್ಕೊಳ್ಳುವ. ಇನ್ನು ನಮಗೆ ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಬೇಕು. ನನಗ ಈ ಒಂದು ಪೀಸ್ನ ಹೊರ ಸೈಡಿಗೆ ಲೈನಿಂಗ್ ಪೀಸ್ನ ಹೊರ ಸೈಡ್ ಇಟ್ಟು ಕಾಲು ಇಂಚು ಬಿಟ್ಟು ನೆಕ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಇಟ್ಟು ಸ್ಟಿಚ್ ಮಾಡುವಾಗ ನಮಗೆ ಬೇಕಿದ್ರೆ ಒಂದು ಸೈಡಿಗೆ ಪಿನ್ ಮಾಡ್ಬೋದು. ಬಟ್ಟೆ ಆಚೆ ಈಚೆ ಎಲ್ಲ ಆಗೋದಿದ್ರೆ ಜಸ್ಟ್ ಒಮ್ಮೆ ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡಿದ ನಂತರ ಸ್ಟಿಚ್ ಮಾಡಿದರೆ ಪರ್ಫೆಕ್ಟಾಗಿ ಸಿಗುತ್ತೆ, ಬಟ್ಟೆ ಆಚೆ ಈಚೆ ಎಲ್ಲ ಹೋಗಲ್ಲ. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ನೆಕ್ಕಿಗೆ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ನಂತರ ಲೈನಿಂಗಿನ ಒಳ ಸೈಡಿಗೆ ಮಗುಚಿ ಹಾಕೊಂಡ ನಂತರ ಹೊರ ಸೈಡಲ್ಲಿ ಕಾಲು ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳುವ. ನಿಮಗೆ ನೆಕ್ಕಿನ ಸೈಡಲ್ಲಿ ಬೇಕಿದ್ರೆ ಸೈಡಲ್ಲಿ ಸ್ಟಿಚ್ ಮಾಡಿದ ನಂತರ ಈ ಥರ ಅರ್ಧ ಇಂಚು ಅಥವಾ ಕಾಲು ಇಂಚು ಬಿಟ್ಟು ಸ್ಟಿಚ್ ಮಾಡ್ಬೋದು. ಯಾವ ರೀತಿ ನಿಮಗೆ ಇಷ್ಟವೋ ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಬ್ಯಾಕ್ ಪೀಸನ್ನು ಸ್ಟಿಚ್ ಮಾಡಬೇಕು. ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಲೈನಿಂಗ್ ಪೀಸಿನ ಹೊರ ಸೈಡ್ ಇಟ್ಟು ಕಾಲು ಇಂಚು ಬಿಟ್ಟು ನೆಕ್ ಸ್ಟಿಚ್ ಮಾಡ್ಕೊಳ್ಬೇಕು. ನೆಕ್ ಸ್ಟಿಚ್ ಮಾಡಿ ಆದಮೇಲೆ ಈ ಥರ ನೆಕ್ಕಿಗೆ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ನಂತರ ಲೈನಿಂಗ್ ಒಳ ಸೈಡಿಗೆ ಮಗುಚಿ ಹಾಕ್ಕೊಂಡ ನಂತರ ಈ ಥರ ಕರೆಕ್ಟ್ ಮಾಡ್ಕೊಳ್ಬೇಕು. ಇನ್ನು ಈ ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಫ್ರಂಟ್ ಪೀಸಿನ ಹೊರ ಸೈಡ್ ಇಟ್ಟು ಬ್ಯಾಕ್ ಸೈಡ್ನ ಲೈನಿಂಗು ಫ್ರಂಟ್ ಸೈಡ್ನ ಲೈನಿಂಗಿನ ಸೈಡಿಗೆ ಬರೋ ರೀತಿಯಲ್ಲಿ ಇಟ್ಟು ಅರ್ಧ ಇಂಚು ಬಿಟ್ಟು ಶಾಲ್ಟು ಜಾಯಿಂಟ್ ಮಾಡ್ಕೊಳ್ಳಿ. ಎರಡು ಸ್ಟಿಚ್ ಹಾಕ್ಕೊಳ್ಳಿ. ಶಾಲ್ಟು ಎರಡು ಜಾಯಿಂಟ್ ಮಾಡಿ ಆಗಿದೆ. ನಂತರ ನಮಗೆ ಬೇಕಿದ್ರೆ ಬ್ಯಾಕ್ ನೆಕ್ಕಿಗೆ ಕಾಲು ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೋದು. ಇನ್ನು ನಮಗೆ ಇದಕ್ಕೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳುವ. ಸ್ಲೀವಿಗೆ ನಾನು ಲೈನಿಂಗ್ ಏನು ಇಡೋದಿಲ್ಲ, ಮತ್ತು ಸ್ಲೀವಿನ ಸೈಡು ಕೂಡ ಮಡಚಿ ಸ್ಟಿಚ್ ಮಾಡೋದಿಲ್ಲ ಫ್ರೆಂಡ್ಸ್. ಅಲ್ಲಿ ಸ್ವಲ್ಪ ಬಿಳಿ ಬಟ್ಟೆ ಬರ್ತಾ ಇದೆ, ಅದು ಕಾಣಲಿಕ್ಕೆ ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅಂತ ಇದ್ದರೆ ಮಡಚಿ ಸ್ಟಿಚ್ ಮಾಡ್ಬೋದು ಸ್ಲೀವಿನ ಕೆಳಗಿನ ಸೈಡು. ಶೋಲ್ಡರ್ನ ಸೆಂಟ್ರಿಗೆ ಸ್ಲೀವ್ಸ್ನ ಸೆಂಟ್ರ್ ಇಟ್ಟು ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಲ್ಲೇ ಆಚೆ ಸ್ಲೀವ್ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ನಮಗೆ ಇದರ ಕೆಳಗಿನ ಸೈಡು ಲೈನಿಂಗಿನ ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಆಚೆ ಸೈಡು ಲೈನಿಂಗ್ ಕೂಡ ಇದೇ ರೀತಿಯಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ನಮಗೆ ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಳುವ. ನಾವು ಎಷ್ಟು ಹೊಲಿಗೆ ಅಂಶ ತಗೊಂಡಿದ್ದೀವೋ ಆ ಹೊಲಿಗೆ ಅಂಶ ಬಿಟ್ಟು ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. ಮತ್ತು ನಿಮಗೆ ಬೇಕಿದ್ರೆ ಫ್ರಾಕಿನ ಬ್ಯಾಕ್ ಸೈಡಲ್ಲಿ ವೇಸ್ಟ್ ಸೈಡಿಗೆ ಬೇಕಿದ್ರೆ ಬಳ್ಳಿ ಇಡ್ಬೋದು. ತಗೊಂಡಿರುವ ಹೊಲಿಗೆ ಅಂಶ ಬಿಟ್ಟು ನನಗೆ ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ತಾ ಇದ್ದೀನಿ. ಎರಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೋಡಿ, ಫ್ರಾಕಿನ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಫೈನಲಿ ಫ್ರಾಕ್ ಈ ಥರ ಇದೆ. ಇದು ಹಾಕುವಾಗ ಎರಡು ಸೈಡಲ್ಲಿ ಸ್ವಲ್ಪ ಕೆಳಗಿಗೆ ನಿಲ್ಲುತ್ತೆ. ಅದು ಒಂದು ವೆರೈಟಿ ಮಾಡಲು. ಆಗ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.